ಇಲ್ಲ ಏನು ಮೂಲಗಳಾಗಿದ್ದೀರಪ್ಪ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಸಮಾನವಾಗಿ ಶಿಕ್ಷಣ ಸಿಕ್ಕ, ಎಲ್ಲರಿಗೂ ಸಮಾನವಾದಂಥ ಆರೋಗ್ಯ ಸಿಕ್ಕ, ಅವರೆಲ್ಲರೂ ಒಂದು ಮಜಬೂತ ಆದ ಶಕ್ತಿ. ಈಗ ನೋಡ್ರಿ, ಒಬ್ಬ ದೊಡ್ಡ ಪೈರ್ವಾನ ಇರ್ತಾನ, ಅವ್ನ ಜೋಡಿ 7 ಸಾವಿರ ಕುಸ್ತಿ ಹಿಚ್ಚಿದ್ರೆ ಹೆಂಗೆ? ತಿರ್ತಿರು ಹೋಗಿದ್ದಾನ. ಅದಕ್ಕೆ ಎಲ್ಲರಿಗೂ ಒಂದು ಸಮಾನವಾದ ಅವಕಾಶ ಸಿಗ್ಬೇಕಾಗಿ. ಬುದ್ಧಿವಂತರು ಅಂತ ಅನ್ಸ್ಕೊಂಡವರು, ಬುದ್ಧಿಜೀವಿಗಳಂತ ಅನ್ಸ್ಕೊಂಡವರು, ಅವ್ರು ಏನು ಹೇಳ್ತಾರಪ್ಪ ಅಂತಂತಂದರೆ, ಈಗ ಆಲ್ರೆಡಿ ರಿಸರ್ವೇಷನ್ನಿಂದ ಲಾಭ ಪಡೆದವರಿಗೆ ರಿಸರ್ವೇಷನ್ ಕ್ಯಾನ್ಸಲ್ ಮಾಡಿ. ಇನ್ನೂ ಯಾರಪ್ಪ? ಎಸ್, ಅಫ್ಕೋರ್ಸ್, ಐ ಡು ಅಡ್ಮೈರ್ ದ್ಯಾಟ್. ಇನ್ನೂ ಸಾಕಷ್ಟು ಜನ ಇದ್ದಾರೆ, ರಿಸರ್ವೇಷನ್ನು ಅವ್ರಿಗೆ ಇಂಪಾರ್ಟೆಂಟೇ, ಐ ಆಮ್ ನಾಟ್ ಡಿನೈಯಿಂಗ್ ದ್ಯಾಟ್. ಬಟ್ ಇದನ್ನು ಈ ಟೈಪ್ ಮಾಡಿಕೊಂಡು ಯಾರ್ಯಾರು ಇಂಪ್ರೂವ್ಮೆಂಟ್ ಅಂದರೆ, ನಾನೇನು ಹೇಳ್ತಿದ್ದೀನಪ್ಪ ಅಂತಂದರೆ, ಮಾಡಿ ನೀವು ಜಾತಿ ಜನಗಣತಿ ಮಾಡಿ, ಬೇಡ ಅಂತ ಹೇಳ್ತಿಲ್ಲ. ಅದೇ ಅದ್ರ ಜೊತೆ ಜೊತೆಗೆ ಇನ್ನೊಂದು ಎಕನಾಮಿಕಲ್ ಜನಗಣತಿ ಮಾಡಿ ಅಂತ. ಅಂದರೆ ಆ ಪರ್ಟಿಕ್ಯುಲರ್ ಜಾತಿಯಲ್ಲಿ ಒಂದು, ಫಾರ್ ಎಕ್ಸಾಂಪಲ್ಲು ಲಿಂಗಾಯತರಲ್ಲೇ ಓ ಬಿ ಸಿ ಅಂತ ಬರ್ತಾರೆ. ಆ ಓ ಬಿ ಸಿ ಇದನ್ನು ಸರ್ಟಿಫಿಕೇಷನನ್ನು ಮಾಡಿಕೊಂಡು ಲಾಭವನ್ನು ಪಡ್ಕೊಂಡು ಅವರು, ಅವ್ರ ಮಕ್ಕಳು, ಆಮೇಲೆ ಎಲ್ಲರೂ ಚೆನ್ನಾಗಿ ಕಲ್ಕೊಂಡು ನೌಕರಸ್ಥರಾಗಿರ್ತಾರೆ, ಅವರನ್ನು ರಿಸರ್ವೇಷನ್ ಅಂದರೆ ಎಕ್ಸಾಂಪಲ್ ಮಾಡಿ. ಸೊ ಈ ಟೈಪ್ ಒಂದು ಮಾಡ್ಕೊಬೇಕಿತ್ತು. ಅಂದರೆ ಓನ್ಲಿ ದೇ ಆರ್ ಥಿಂಕಿಂಗ್ ಔಟ್ ಆಫ್ ವೋಟ್ ಬ್ಯಾಂಕ್ ಅಂತ ಹೇಳಿ ಬಿ ಜೆ ಪಿಗರು ಸೀದಾ ಸೀದಾ ಆರೋಪ ಮಾಡ್ತಿದ್ದಾರೆ. ಮಾಡಿರಿ, ಆರೋಪ ತಪ್ಪಲ್ಲ ಅವ್ರು ಮಾಡೋದು, ಆದರೆ ಅದೇ ಸರಿಯೂ ಅಲ್ಲ. ಯಾಕೆ ಸರಿಯಲ್ಲ ಅಂತಂದ್ರೆ, ಈ ದೇಶದಲ್ಲಿ ಜಾತಿ ಜನಗಣತಿ ಮಾಡಿದ್ರೆ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟೇಜ್ ಇದ್ದಾರೆ ಈಗ ಮಾಡಿ ನೋಡ್ರಿ. ಬಿಹಾರದಲ್ಲಿ ಮಾಡಿರಿ, ಕರ್ನಾಟಕದಲ್ಲಿ ಮಾಡಿದ್ರು, ನಿಲ್ರಿ. ಈಗ ಎರಡು ಕಡೆ ಮಾಡಿದರು, ಬಿಹಾರದಲ್ಲಿ ಮತ್ತು ಕರ್ನಾಟಕದಲ್ಲಿ. ಬಿಹಾರದಲ್ಲಿ ಮೊನ್ನೆ ಎಲ್ಲ ಮಾಡಿದಾಗ 85-90% ಎಲ್ಲ ಹಿಂದುಳಿದವರು, ದಲಿತರು, ಆದಿವಾಸಿಗಳು, ಮತ್ತು ಅದ್ರ ಜೊತೆಗೆ ಮುಸ್ಲಿಮ್ಸು ಇವರೆಲ್ಲ ಕೂಡಿದಾಗ 85% ಆದರು. 85% ಜನಕ್ಕೆ ಇವತ್ತು ಯಾವುದೇ ಉದ್ಯೋಗಗಳಿಲ್ಲ, ಯಾವ ಅವಕಾಶಗಳು ಇಲ್ಲ, ಏನೂ ಇಲ್ಲ. ಬಡತಂದ್ರೆ ಒದ್ದಾಡೋರು ಮ್ಯಾಕ್ಸಿಮಮ್ ಇವರೇ ಇದ್ದಾರೆ. ಇವತ್ತು ಸರ್ವೇ ಆಗಿದ್ದು ಬಂದಿದ್ದಾವೆ, ಇವತ್ತು ಇಲ್ಲ ಅಂತಾರೆ. ಸರ್ವೇ ಮೆನ್ನಲ್ಲಿ ಪ್ರೈವೇಟ್ದವ್ರು ಮಾಡ್ತಿರ್ತಾರೆ ಮ್ಯಾಕ್ಸಿಮಮ್. ಇವ್ರು ನಮ್ಮ ಕೇಂದ್ರ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ, ತಾವು ಮ್ಯಾಕ್ಸಿಮಮ್ ಅಂದ್ರೆ ತೋರಿಸಲಾಗಿ. ಇವತ್ತು ನಮ್ಮಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತ ಇರ್ಬೋದು, ಒಕ್ಕಲಿಗರೇ ಇರ್ಬೋದು, ಹೈಯರ್ ವರ್ಣ ಜನ್ಯ ಆದಂಥ ಜನ ಇರ್ಬೋದು, ಸರ್ವೆ ಮಾಡಿಸಲು ಎಷ್ಟು ಅದೀವಿ ಅಂತ ಗೊತ್ತಾಗ್ತದೆ. ಆಗ ನಮ್ಮ ಪರ್ಸೆಂಟೇಜ್ ಕಡಿಮೆ ಆಗ್ತದೆ, ಭಯ ಇದೆ ಅವ್ರಿಗೆ, ಅದಕ್ಕೆ ಅದು ಮಾಡಿಸ್ಕೊಡ್ತಾ ಇಲ್ಲ. ಅದರ ಅರ್ಥ ಮಾಡಬಾರಂತಲ್ಲ ಅಂದರೆ ಅವರು ಎಷ್ಟು ಇದಾರಪ್ಪ. ಇವತ್ತು ಮೊನ್ನೆ ಕಾಂತರಾಜ್ ಅವ್ರು ಮಾಡಿದಾಗ 1 ಕೋಟಿ ಒಮ್ಮೆಕ್ಕೆ ಎಷ್ಟುಗಳು ಹೊಟ್ಟಿದ್ದಾರೆ, ಸುಳ್ಳು ಅಂತ ಇವ್ರು ಹೆಪಾದ ಮಾಡ್ತಾ ಇದ್ದಾರೆ. ನಾವು 1 ಕೋಟಿ ಇದ್ದೀವಿ, 2 ಕೋಟಿ ಇದ್ದೀವಿ ಅಂತ ಹೇಳ್ತಾರೆ. ಯಾರೋ ನಮ್ಮ ಲಿಂಗಾಯತರಾಗಿರ್ಬೋದು, ನಮ್ಮ ಒಕ್ಕರಿಗರಾಗಿರ್ಬೋದು, ಮೇಲ್ವನ್ ಹೆಚ್ಚಿನ ಜಾತಿಯವರಾಗಿರ್ಬೋದು, ಏನೋ ಇಷ್ಟು ಇದ್ದೀವಿ ಅಷ್ಟು ಅಂತ ಹೇಳ್ತಾರೆ. ಇಲ್ಲಿ ಲಂಡಿ ಇಲ್ಲ, ನೀವೆಲ್ಲ ಸರ್ವೆ ಮಾಡಿಸ್ಬೇಕಾಯ್ತಲ್ಲ, ಇಷ್ಟು ದಿವಸ ಆಯಿತು, ನಿಮ್ಮದೇ ಅದು ಸರ್ವೆ ಮಾಡಿಸಿ ಕೊಡಬೇಕಾಗಿಲ್ಲ. ಅಂತರಾಜ್ ಅವ್ರು ತಪ್ಪು ಮಾಡಿದಾರ, ಏ ಸರ್ವೆ ಮಾಡಿಲ್ಲ, ವೈಜ್ಞಾನಿಕವಾಗಿ ಆಗಿಲ್ಲ, ನಾವು ಹೆಚ್ಚಿದ್ದೀವಿ, ಕೋಟಿ ಇದ್ದೀವಿ, 2 ಕೋಟಿ ಇದ್ದೀವಿ. ಲಿಂಗಾಯತರು ಮತ್ತು ಒಕ್ಕರಿಗೂ 1 ಕೋಟಿ 2 ಕೋಟಿ ಆದ್ರೆ ಇರುವ 6 ಕೋಟಿ, ಇನ್ನುಳಿದವ್ರು ಎಷ್ಟು ಕೋಟಿ ಇರಬೇಕು, ಮುಸ್ಲಿಮ್ಸ್ ಎಷ್ಟು ಕೋಟಿ ಇರಬೇಕು. ಅಲ್ಲ ಸರ್, ನಾನೇ ನಾಯಕಿದ್ದೀನಿ ಈಗ ಅಂದ್ರೆ ಹೇಳ್ತಾ ಇದ್ದೀರಪ್ಪ ಅಂದ್ರೆ, ಈ ಜಾತಿ ಗಣತಿಂದ ಮೊದಲು ಏನು ಯಾರು ಎಷ್ಟು ಅದ್ರ ಸ್ಪಷ್ಟ ಆಗಲಿ. ನಾವು ಹೇಳೋದು ಕಾನ್ಸಿಲಾಮನ್ ವಿಷಯ ಹೇಳೋದು, ನಾನು ತಲ್ಲಿದ್ದು ಕಾನ್ಸಿಲಾಮ್ ಅದಕ್ಕೇನು ಹೇಳ್ತಾನಪ್ಪ ಅಂದ್ರೆ, ಯಾರು ಜಾತಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಅವ್ರು ಕೊಡ್ರಿ. ಇಲ್ಲ, ಇತ್ತೀಚೆಗೆ ದೊಡ್ಡ ಪ್ರಯೋಗ ಆಗಿದೆ ಈ ದೇಶದಲ್ಲಿ. ಕೇಜ್ರಿವಾಲ್ ತಮ್ಮ ದೆಹಲಿಯಲ್ಲಿ ಪ್ರಯೋಗ ಮಾಡಿ ತೋರಿಸಿದ್ರೆ, ಈ ಪಂಜಾಬ್ನಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ನಿಮ್ಗೆ ಎದಕ್ಕೆ ಬೇಕಪ್ಪ ರೆಸೊಲ್ಯೂಷನ್ನು? ಎಜುಕೇಷನ್ಗೆ ಮತ್ತು ಜೊತೆಗೆ ಅವ್ರು ಬದುಕಿಬೇಕು. ಬದುಕಿನ ಮುಖ್ಯ 2 ವಿಷಯಗಳು ಯಾವುವು? ಶಿಕ್ಷಣ ಮತ್ತು ಆರೋಗ್ಯ. ಎಲ್ಲರೂ ಎಲ್ಲರೂ ಕೊಟ್ಬಿಟ್ಟಾರೆ, ನಿಮ್ಗೆ ರೆಸೊಲ್ಯೂಷನ್ ಪ್ರಶ್ನೆ ಬರೋದಿಲ್ಲ, ಎಲ್ಲರೂ ಸಮಾನ ಅವಕಾಶ ಸಿಕ್ಕಲ್ಲ ಸರ್. ಅಲ್ಲಲ್ಲ, ನಾನೇನು ಹೇಳ್ತಿದ್ದೀನಿ, ಆ ಒಂದು ನೀತಿ ನಿಯತ್ತು ಇವ್ರ ಕಡೆ ಇರಬೇಕಲ್ಲ. ಅದು ನೋಡ್ರಿ ಅವ್ರ ಸಮಸ್ಯೆ ಅಲ್ಲ. ಕೇಳ್ರಿ, ಈ ಪಾಲಿಸಿ ಏನಂದ್ರೆ ಈಗ ಮಾಡುವಂಥದ್ದು ಕೇವಲ 10% ಜನರಿಗೆ ಮಾತ್ರ ಲಾಭ ಆಗುವಂಥದ್ದು ಈ ವ್ಯವಸ್ಥೆ. ವಿರೋಧ ಯಾರು ಮಾಡ್ತಾರೆ ಅಂದ್ರೆ, 10% ಜನ ಮಾತ್ರ ಮಾಡ್ತಾ ಇದ್ರು ವಿರೋಧ, 90% ಜನ ವಿರೋಧ ಮಾಡ್ತಾ ಇಲ್ಲ, ಧ್ವನಿನೂ ಇಲ್ಲ. ಅಲ್ಲ ಸರ್, ನಾನು ಅದನ್ನೇನು ಹೇಳ್ತಿದ್ದೀನಿ, ಇವಾಗ ಇವರು ಪರ್ಟಿಕ್ಯುಲರ್ ಆಗಿ ಮೊನ್ನೆ ಫ್ರೀ ಕೊಡ್ತೀನಿ ಅಂತ ಹೇಳಿ, ಅದನ್ನು ಫ್ರೀ, ಇದನ್ನು ಫ್ರೀ, ಬಸ್ ಫ್ರೀ, ಅದು ಇದು ಹಾಳು ಮೂಳು ಎಲ್ಲ ಫ್ರೀ ಅಂತ ಹೇಳಿದ್ರು, 5 ಗ್ಯಾರಂಟಿಗಳನ್ನು ಕೊಟ್ಟರು. ಇವಾಗ ಎಷ್ಟು ಕೊಡೋಕ್ಕಾಗ್ತೈತೆ? ಆಗ್ತಿಲ್ವಲ್ಲ. ಏನಕ್ಕಂತಂದರೆ, ಇಲ್ಲಿ 1000 ಕೋಟಿಗಳನ್ನು ತಮ್ಮ ಒಂದು ಏನಂತಾರೆ ಚೇರ್ ಕೆಳಗೆ ಇಟ್ಕೊಂಡು ಕೂತವರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ. 220 ಸಾವಿರದಲ್ಲಿ ಈ ಒಂದು ನಾಯಕರ ನಡುವಿನಲ್ಲಿ ನಾವು ಏನಂತೀರ ನೀವು, ದೆಹಲಿಯ ಒಂದು ಇದನ್ನ ಕೊಟ್ಟು, ಉದಾಹರಣೆ ಕೊಟ್ಟು ಈ ಟೈಪ್ ಐಡಿಯಲ್ ಸೊಸೈಟಿ ಮಾಡಪ್ಪ ಅಂತಂದ್ರೆ ಇವ್ರ ಕೈ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ನೀವು ಜಾತಿ ಮೇಲೆ ಬಡದ ಉದ್ದೇಶ ಅಷ್ಟೇ ಅಲ್ಲ, ಜಾತಿ ಮೇಲೆ ಬಡದಾಡಕ್ಕೆ